ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ನಿನಗೆ ನಾನೊಲಿದೆ, ಎನಗೆ ನೀನೊಲಿದೆ, ನೀ ಎನ್ನ ನಗಲದಿರ್ಪೆ, ನಾ ನಿನ್ನ ನಗಲದಿರ್ಪೆ, ನಿನಗೂ ನನಗೂ ಬೇರೊಂದು ಠಾವುಂಟೆ ಅಯ್ಯ. ನೀನು ಕರುಣಿ ಎಂಬುವದ ನಾನು ಬಲ್ಲೆನು, ನೀನಿರಿಸಿದ ಗತಿಯೋಳಿಪ್ಪವಳಾನಯ್ಯ, ಚನ್ನಮಲ್ಲಿಕಾರ್ಜುನ ಅಂಥೇಳಿ ಅಕ್ಕ ಮಹಾದೇವಿ ಸುಂದರವಾದಂಥ ಒಂದು ವಚನವನ್ನು ನಮ್ಮೆಲ್ಲರಿಗೂ ಸಹಿತ ಅನುಗ್ರಹಿಸ್ತಾಳೆ. ತಾನು ನಂಬಿರುವಂತಹ ಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನಗ ಮತ್ತು ತನಗ ಹೆಂಗೆ ಸಂಬಂಧ ಐತಿ ಅಂಥೇಳಿ ಆ ತಾಯಿ ಈ ವಚನದಲ್ಲಿ ಹೇಳ್ತಾಳ. ಏನಂದ್ರೆ, ನಿನಗೆ ನಾವಲದನಿಪ್ಪ, ನನಗೆ ನೀವಲದಿ, ನಿನ್ನ ಬಿಟ್ಟ ನಾ ಇಲ್ಲ, ನನ್ನ ಬಿಟ್ಟ ನೀ ಇಲ್ಲ, ನೀನು ಮತ್ತು ನಾನು ಬ್ಯಾರೆ ಬ್ಯಾರೆ ಕಡೆ ಅದೇವಿ ಅಂದ್ರೆ ಹೆಂಗೆ? ನೀನು ಕರುಣಾಮಯಿ ಅದಿ ಅನ್ನೋದು ಮಾತ್ರ ನನಗೆ ಗೊತ್ತೈತಿ. ನೀ ಯಾವ ಪರಿಸ್ಥಿತಿ ಒಳಗೆ ನನ್ನ ಇಡ್ತೀಯೋ ಆ ಪರಿಸ್ಥಿತಿ ಒಳಗೆ ನಾ ಇರ್ತೇನೆ ಅಂಥೇಳಿ ಮಲ್ಲಿಕಾರ್ಜುನನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದಂಥ ಪುಣ್ಯಾತ್ಮಳು ಅಕ್ಕ ಮಹಾದೇವಿ. ನೋಡ್ರಿ, ರಾಯಚೂರು ಜಿಲ್ಲಾ ಕುಷ್ಟಗಿ ತಾಲೂಕ ಮುದೇನೂರು ಗ್ರಾಮದಲ್ಲಿ ಹಾಲು ಮತದಲ್ಲಿ ಜನ್ಮವನ್ನು ತಾಳಿದಂತಹ ಪುಣ್ಯಾತ್ಮರು ಸಜ್ಜಲಗುಡ್ಡದ ಶ್ರೀ ಶರಣಮ್ಮನವರು ಅಂಥೇಳಿ ನಮಗೆ ಗೊತ್ತಿದ್ದಂಥ ಮಾತು. ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರಿಗೆ ಗುರುಗಳಾಗಿ ನಿಂತವರು ಗುಡದೂರಿನ ದೊಡ್ಡ ಬಸವಾರ್ಯರು ಅಂಥೇಳಿ ಒಬ್ಬ ಪುಣ್ಯಾತ್ಮರು ನನಗೆ ಹೇಳಿದರು. ಆ ಪ್ರಕಾರವಾಗಿ ದೊಡ್ಡ ಬಸವಾರ್ಯರ ಮೇಲೆ ಅತ್ಯಂತ ಭಕ್ತಿಯನ್ನಿಟ್ಟು ಅವರು ಹೇಳಿದಂಗನ ಲಿಂಗ ಅನುಷ್ಠಾನವನ್ನು ಗೈದು ಸಾಕ್ಷಾತ್ ಅಕ್ಕ ಮಹಾದೇವಿಯ ಅವತಾರವೇ ತಾನು ಅಂಥೇಳಿ ತೋರಿಸಿಕೊಟ್ಟಂಥ ಪುಣ್ಯಾತ್ಮರು ಈ ಸಜ್ಜಲಗುಡ್ಡದ ಶರಣಮ್ಮನವರು. ಇವರು ಎಲ್ಲರಿಗೂ ಸಹಿತ ತಾಯಿಯಾದಗಿದ್ದರು. ನೋಡ್ರಿ, ಮೊದಲನೇ ಹೆಸರು ಇವ್ರದು ಯಮನಮ್ಮ ಅಂಥೇಳಿತ್ತು, ಮತ್ತು ಸಿದ್ಧಮ್ಮ ಅಂತ ಆತು. ನಂತರ ದೊಡ್ಡ ಬಸವಾರ್ಯ ಗುರುಗಳು ನೀನು ಶರಣಮ್ಮನಾಗು ಅಂಥೇಳಿ ಆಶೀರ್ವದಿಸಿದ್ರು. ಆವಾಗಿನಿಂದ ಜಗತ್ತನ್ನು ನಡೆಸುವಂತಹ, ಜಗತ್ತನ್ನು ಪರಿಪಾಲಿಸುವಂತಹ ಶ್ರೇಷ್ಠದಾಯಕರಾದಂತಹ ಶರಣಮ್ಮನವರಾಗಿ ಪ್ರಖ್ಯಾತಿಯನ್ನು ಪಡೆದಂಥ ಪುಣ್ಯಾತ್ಮರು ಈ ಸಜ್ಜಲಗುಡ್ಡದ ಶರಣಮ್ಮನವರು. ನನಗೆ ಕೆಲವು ಮಂದಿ ಮಹಾತ್ಮರಿಂದ ಅನುಭಾವಿಗಳಿಂದ ತಿಳಿದು ಬಂತು ಏನಂದ್ರೆ, ಹೆಜ್ಜೆ ಹೆಜ್ಜೆಗೂ ಸಹಿತ ಸಜ್ಜಲಗುಡ್ಡದ ಶರಣಮ್ಮನವರು ಲೀಲೆಯನ್ನು ತೋರಿಸ್ಕೋತ ಬಂದರು. ಯಾರು ಅವರನ್ನು ನಂಬಿದರೋ ಅವರನ್ನು ತಾಯಿಯಾಗಿ ಪೊರೆದರು.
ಅವ್ರದ್ದು ಒಂದು ಸ್ವಭಾವ ಇತ್ತಂತ ಏನಂತಂದ್ರೆ, ಸಣ್ಣವ್ರನ್ನ ಬರಲಿ ದೊಡ್ಡವ್ರನ್ನ ಬರಲಿ, ಜ್ಞಾನಿನ ಬರಲಿ ಅಜ್ಞಾನಿನ ಬರಲಿ, ಶ್ರೀಮಂತನ ಬರಲಿ ಬಡವನ ಬರಲಿ, ಅಪ್ಪ ಅವ್ವ ಈ ಎರಡು ಶಬ್ದವನ್ನು ಬಿಟ್ಟ ಅವರ ಹೆಸರು ತಗೊಂಡು ಯಾರನ್ನೂ ಕರೀತಿರ್ಕಿಲ್ಲ ಅಂತ ನೋಡ್ರಿ. ಮತ್ತು ತಮ್ಮ ಶರೀರವನ್ನು ಯಾವಾಗಲೂ ಸಹಿತ ವಿಶೇಷವಾಗಿ ಪೋಷಣೆ ಮಾಡಲಿಲ್ಲ. ತಮ್ಮ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಈ ಮೂಳ ಈ ಮೂಳ ಅಂತಿದ್ರಂಥವ್ರು ಹೆಚ್ಚಾಗಿ. ತಮ್ಮ ಶರೀರವನ್ನು ತೋರಿಸಿ ಈ ಮೂಳ ಹಿಂಗೈತೆ ನೋಡಪ್ಪ ಅಂತಿದ್ರಂತ. ಮತ್ತು ಏನಾದರೂ ಒಂದು ಲೀಲೆ ಆತಪ್ಪ ಅಂತಂದ್ರೆ ಆ ಮುತ್ಯಾನ ಕೆಲಸ ಬಿಡಪ್ಪ, ಅಪ್ಪನ ಕೆಲಸ ಅಪ್ಪ ಮಾಡಿದ ನೋಡ್ದ. ಯಾವುದೇ ಒಂದು ಲೀಲೆ ಮಾಡಿದರೂ ಸಹಿತ ತಮ್ಮ ಮೇಲೆ ಹಾಕೋಲಿಲ್ಲ, ತಮ್ಮ ಗುರುವಿನ ಮೇಲೇನ ಹಾಕಿದರು. ಮತ್ತು ಎಲ್ಲರ ಜೊಡೆನೂ ಸಹಿತ ತಾಯಿಯಾಗಿನ ಇದ್ರೂ ಸಹಿತ ಅಷ್ಟ ವಿನಯದಿಂದ ಉಳಿದ್ರಂತ ನೋಡ್ರಿ. ಅವ್ರದ್ದು ಸಮಾಧಿ ಮಂದಿರವನ್ನು ಒಬ್ಬ ಪುಣ್ಯಾತ್ಮರು ಕಟ್ಟಿಸಕತ್ತಿದ್ರಂತ. ಆವಾಗ ಯಾರಿಗಪ್ಪ ಇದು ಅಂತ ಅಮ್ಮವ್ರು ಕೇಳಿದ್ರಂತ. ನಿಮಗ ರೀ, ನಿಮ್ಗೆ ಸಮಾಧಿ ಮಂದಿರ ಅಂತ ಹೇಳಿದ್ರಂತ. ಆವಾಗ ಇಲ್ಲಿ ಎರಡು ಸಮಾಧಿ ಆಗೋ ಹಂಗೆ ಕಾಣಕತ್ತಾವಲ್ಪ, ಅಪ್ಪ ಹೇಳಕತ್ತಾನೋ ಅಂತ ಒಂದು ಮಾತು ಅಂದಿದ್ರಂತ ನೋಡ್ರವ್ರು. ಎಷ್ಟು ಅವರ ನುಡಿ ಒಳಗೆ ಭೂತಕಾಲ ವರ್ತಮಾನಕಾಲ ಭವಿಷ್ಯಕಾಲ ಮೂರು ಅಡಗಿದ್ದು, ಎಲ್ಲವನ್ನೂ ಬಲ್ಲಂತಹ ತ್ರಿಕಾಲ ಜ್ಞಾನಿಗಳಾಗಿದ್ದರು ಸಜ್ಜಲಗುಡ್ಡದ ಶರಣಮ್ಮನವರು. ಆವಾಗ ಅದನ್ನು ಕಟ್ಸುವಾಗ ಅವ್ರಿಗೆ ವಿಚಿತ್ರ ಆಯ್ತು, ಎರಡು ಸಮಾಧಿ ಅಕ್ಕಾವ ಅಂತ ಹೇಳ್ಯಾರ ಅಮ್ಮವ್ರು ಹೆಂಗಂದ್ರು ಅಂಥೇಳಿ. ಸ್ವಲ್ಪ ಎಲ್ಲರಿಗೂ ಏನೋ ಒಂದು ಗೂಢಾರ್ಥ ಐತಿ ಇದ್ರೊಳಗೆ, ಅದು ಏನಂತ ಹೇಳ್ಯಾರ ಎಲ್ಲರಿಗೂ ತಲೆಯಾಗಿ ವಿಚಾರಿತ್ತು. ಒಂದು ಸರಿ ಏನಾಗಿತ್ತು ಅಂತಂದ್ರೆ, ಸಜ್ಜಲಗುಡ್ಡಕ್ಕೆ ಗಜೇಂದ್ರಗಢದಿಂದ ಒಬ್ಬ ಸಾಧು ಪುರುಷರು ಬಂದ್ರಂತಲ್ಲಿ, ಸನ್ಯಾಸಿಗಳು ಬಂದು ಅಮ್ಮವ್ರ ದರ್ಶನ ತಗೊಂಡ್ರು. ಅಮ್ಮವರು ಏನು ಮಾಡಿದ್ರಂದ್ರೆ, ಯಪ್ಪ ನೀವು ಬಂದಿರಿ ಬರವಲ್ರಕ್ಕೆ, ಇಲ್ಲಿ ಉಳ್ಯಾಕೆ ಮಾತ್ರ ಹೋಗಬೇಡ್ರಿ, ನೀವು ಮತ್ತೆ ನಿಮ್ಮ ಊರಿಗೆ ಹೋಗಿಬಿಡ್ರಿ ಅಂತ ಆ ಸ್ವಾಮಿಗಳಿಗೆ ಹೇಳಿದ್ರಂಥವ್ರು. ಆ ಸ್ವಾಮಿಗಳು ಏನಂದ್ರಂತ, ಯವ್ವ ನಾನು ನಿಮ್ಮ ಹಂತೇಕ್ ಇವತ್ತು ಇರಬೇಕಂತ ಬಂದನಿ, ನಾ ಇರಾವನ ಅಂದ್ರಂತ. ಆವಾಗ ಯಪ್ಪ ಇರಾಕೆ ಹೋಗ್ಬೇಡ್ರಿ, ಇವತ್ತು ಉಳಿದ್ರಂದ್ರೆ ಹೊಳ್ಳಿ ಹೋಗೋಕ್ಕಾಗೋದಿಲ್ಲ ನಿಮಗೆ ಅಂತ ಒಂದು ಶಬ್ದವನ್ನು ಅಂದಿದ್ರಂತ ನೋಡ್ರಿ. ಇಲ್ಲ ನಾ ಉಳ್ಯಾವನ ಅಂಥೇಳಿಕರ ಹಠ ಮಾಡಿದ್ರಂತ. ಆವಾಗ ಅಲ್ಲೇ ಒಂದು ಖೋಲಿ ಒಳಗೆ ತಮ್ಮ ಭಕ್ತರಿಗೆ ಹೇಳಿ ಅವ್ರಿಗೆ ಇರಾಕೆ ವ್ಯವಸ್ಥೆ ಮಾಡಿಸ್ಕೊಟ್ರಂತೆ. ರಾತ್ರಿ 2 ಗಂಟೆಗೆ ಲಿಂಗ ಅನುಷ್ಠಾನಕ್ಕೆ ಕುಂತಿದ್ರಂತ ನೋಡ್ರಿ. ಶರಣಮ್ಮನವರು ಒಮ್ಗಿಲಿ ಎದ್ದು ಹೊರಗೆ ಬಂದ್ರಂತೆ. ಇರಬೇಡ ಅಂದ್ರೂ ಉಳಿಬೇಡ ಅಂದರೂ ಸಹಿತ ಉಳಿದ ಗಜೇಂದ್ರಗಢದ ಅಪ್ಪ ಹೋಗಿಬಿಟ್ಟು ನೋಡಪ್ಪ ಅಂತಂದ್ರಂತ. ಯಾಕ್ರಿ ಅಮ್ಮ ಅಂದರು, ಗಡಬಡಿಸಿ ಅವರು ಇದ್ದಿದ್ದ ಕೋಲಿ ಒಳಗೆ ಹೋಗಿ ನೋಡೋ ಮಟ್ಟ ಅಂದ್ರೆ ಆ ಸ್ವಾಮಿಗಳು ದೇಹ ತ್ಯಜಿಸಿದ್ರಂತ ನೋಡ್ರಿ. ಮೊದಲು ಅವ್ರದ್ದು ಸಮಾಧಿಯನ್ನು ಅಲ್ಲೇ ಮಾಡುವಂಥ ಪ್ರಸಂಗ ಬಂತು. ಇದನ್ನು ಎಷ್ಟೋ ದಿವಸ ಮೊದಲ ಶರಣಮ್ಮ ತಾಯಿಯವರು ಅದನ್ನು ಕಟ್ಸುವಾಗನ ಹೇಳಿದ್ರಂತ ನೋಡ್ರಿ, 2 ಸಮಾಧಿ ಆಗತ್ತವು ಅಂಥೇಳಿ. ಹಿಂಗೆ ಆ ತಾಯಿಯವರು ಮಾತನ ಒಂದು ವೇದ ಓದಿದ್ದೇ ಹಾದಿಯಾಯಿತು, ಊರಿದ್ದೇ ಊರಾಯಿತು, ನಿಂತದ್ದೇ ನೆಲೆಯಾಯಿತು ಅಂತಾರಲ್ಲ, ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ, ನೀನೇ ಒಳಭಕ್ಕು ಏನು ನುಡಿಸಿದೊಡನೆ ನಾನುಡುವೆ ಗುರುವೇ ಕೃಪೆಯಾಗು ಅನ್ನವರಂಗ
ಶರಣಮ್ಮ ತಾಯಿಯವರು ಸಾಕ್ಷಾತ್ ಪರಮೇಶ್ವರರನ ಸ್ವರೂಪನ ಆಗಿ ಕುಂತುಬಿಟ್ಟಿದ್ರು ಅವರು ಸಜ್ಜಲಗುಡ್ಡದೊಳಗೆ. ಸಜ್ಜಲಗುಡ್ಡದೊಳಗೆ ಅಲ್ಲೇ ಅನೇಕ ಲೀಲೆಗಳನ್ನು ಮಾಡಿದರು. ಒಂದು ಸಾರಿ ಏನಾಗಿತ್ತಂತಂದ್ರೆ, ಒಂದು ಬಸವ ಅಂತಾರಲ್ಲ ರೀ, ಬಸವ ಗೂಳಿ ಬಿಟ್ಟಿರ್ತಾರೆ, ಆ ಬಸವ ಭಾಳ ಸೊಕ್ಕಿನಿಂದ ಬೆಳೆದಿತ್ತು, ಮುಂದೆ ಭಾಳ ಉಪಟಳ ಕೊಡಾಕತ್ತೈತಿ ಅಂಥೇಳಿ ಏನು ಮಾಡಿದ್ರಂದ್ರೆ, ಭಾಳ ಉಪಟಳ ಕೊಡಾಕತ್ತೈತಿ ಅಂತೇಳಿ ಅದನ್ನು ಹೊಡ್ಕೊಂತ ಬಂದುಬಿಟ್ರಂತ ಕೈಯಾಗ ಕಟಿಗೆ ಬಾರ್ಕೋಲ ಚಬಕ ತೊಗೊಂಡು ಹೊಡ್ಕೊಂತ ಬಂದುಬಿಟ್ರಂತ. ಸಜ್ಜಲಗುಡ್ಡದ ಶರಣಮ್ಮನವರ ಒಂದು ಆಶ್ರಮದ ಮುಂದೆ ಆ ಗೂಳಿ ಬಸವ ಬಂದು ನಿಂತಂತ ಆವಾಗ ಅದನ್ನು ಹೊಡಿಬೇಡ್ರಿಪ್ಪ ಹೊಡಿಬೇಡ್ರಿ ಅಂಥೇಳಿ ಅದನ್ನು ಅಲ್ಲೇ ಹೊಡೆಯೋದನ್ನು ಬಿಡಿಸಿದ್ರಂತ ಅಮ್ಮವರು. ಬಿಡಿಸಿ ಅಲ್ಲೇ ನಿಂತ ಒಂದು ಮಾತಂದ್ರಂತ, ಯಾರಿಗೂ ಬೇಸರ ಆಗಬಾರ್ದಪ್ಪ ಬಸವ, ಬೇಸರ ಆದ್ರೆ ಉಳಿಬಾರ್ದಪ್ಪ ಅಂತಂತ ಒಂದೇ ಮಾತು ಅಂದ ಒಳಗೆ ಹೋಗಿದ್ರಂತ ನೋಡ್ರಿ. ಯಾರಿಗೂ ಬೇಸರ ಆಗಬಾರ್ದು, ಬೇಸರ ಆದ್ರೆ ಉಳಿಬಾರ್ದು ಅಂದಿದ್ರಂತ. ಮುಂದೆ ಅಮ್ಮವ್ರು ಒಳಗೆ ಹೋದರು. ಒಂದು ದಿವಸ ಪೂರ್ಣ ಹಗಲಿ ರಾತ್ರಿ ಆ ಬಸವ ಎಲ್ಲಿ ನಿಂತಿತ್ತೋ ಅಲ್ಲೇ ನಿಂತ ತನ್ನ ಪ್ರಾಣವನ್ನು ಬಿಟ್ಟಿತ್ತಂತ. ಇವತ್ತಿನ ಮಠಾನು ಸಹಿತ ಬಸವನ ಕಟ್ಟಿ ಅಂತ ಹೇಳಿಕಾರ ಅಲ್ಲಿ ಸಜ್ಜಲಗುಡ್ಡದೊಳಗೆ ಐತಿ ಅಂಥೇಳಿ ನನಗೆ ಒಬ್ಬ ಪುಣ್ಯಾತ್ಮರು ಹೇಳಿಕೊಟ್ರು. ಎಷ್ಟು ಲೀಲಾಮೂರ್ತಿಗಳು ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ನೋಡ್ರಿ, ಅವರನ್ನು ಎಷ್ಟು ಗುಣಗಾನ ಮಾಡಿದರೂ ಸಹಿತ ಕಡಿಮೆ. ಸಜ್ಜಲಗುಡ್ಡ ಮತ್ತು ಕಂಬಳಿ ಆಳ, ಆ ಕಂಬಳಿ ಆಳ ಮತ್ತು ಅದಕ್ಕೆ ಒಂದು ಹಳ್ಳ ಅಷ್ಟಪರಕ, ಆ ಜಿಲ್ಲಾನ ಬೇರೆ ಈ ಜಿಲ್ಲಾನ ಬೇರೆ. ಸಜ್ಜಲಗುಡ್ಡದ ಅಮ್ಮವರು ಕಂಬಳಿ ಆಳದೊಳಗೂ ಇರ್ತಿದ್ರು ಮತ್ತು ಸಜ್ಜಲಗುಡ್ಡದೊಳಗೂ ಇರ್ತಿದ್ರಂತ. ಒಂದು ಸಾರಿ ಏನಾಗಿತ್ತು ಅಂತಂದ್ರೆ, ಹಳ್ಳಕ್ಕೆ ನೀರಿದ್ದಿದ್ದಿಲ್ಲ, ಬರಗಾಲ ಬಿದ್ದಿತ್ತು. ಶರಣಮ್ಮನವರಂತೆ ಒಬ್ಬ ಭಕ್ತ ಬಂದ ಒಂದು ಮಾತು ಹೇಳಿದ ಏನಂತಂದ್ರೆ, ಬರಗಾಲ ಬಿದ್ದತಿವ ಮತ್ತು ನೀರಿನ ಕೊರತೆ ಭಾಳ ಐತಿ, ನೀವು ಆಶೀರ್ವಾದ ಮಾಡಬೇಕ್ರಿ ನಮ್ಮ ಹಳ್ಳಕ್ಕೆ ನೀರು ಬರೋ ಹಂಗೆ ಅಂತ ಶರಣಮ್ಮನವರನ್ನು ಪ್ರಾರ್ಥನೆ ಮಾಡಿದಂಥ ಭಕ್ತ. ಆವಾಗ ಶರಣಮ್ಮನವರು ಒಂದು ಮಾತಂದ್ರಂತ, ಒಂದು ಕೆಲಸ ಮಾಡ್ತಮ್ಮ, ಹಳ್ಳದಾಗ ಹೋಗಿ ವರ್ತಿ ತೆಗಿ, ಆ ವರ್ತಿ ಒಳಗೆ ಬಂದಿದ್ದ ಒಂದು ಕೊಡ ನೀರು ತಗೊಂಡು ಹೋಗಿ ಕಂಬಳಾಳದೊಳಗೆ ನಮ್ಮಪ್ಪನ ಗುಡಿ ಐತ್ಲ ಆ ಗುಡಿ ಹೊಚ್ಚಲಕ್ಕೆ ನೀರು ಹಾಕಪ್ಪ, ಯಾವಾಗೂ ನಿನ್ನ ಹಳ್ಳಕ್ಕೆ ನೀರು ಕಡಿಮೆ ಬೀಳಲಿಲ್ಲ ಅಂತ ಅಂದ್ರಂತ ನೋಡ್ರಿ. ಆವಾಗ ಆ ಭಕ್ತನೂ ಅಷ್ಟ ಅಮ್ಮವ್ರ ಮೇಲೆ ಪ್ರೀತಿ ಇದ್ದ ಮತ್ತು ಅಷ್ಟ ಅಮ್ಮನ ಮೇಲೆ ವಿಶ್ವಾಸನೂ ಇಟ್ಟಿದ್ದ. ಅವ ಏನು ಮಾಡಿದಂದ್ರೆ, ಅಮ್ಮವ್ರು ಹೇಳಿದಂಗೆ ವರ್ತಿ ತೆಗೆದ, ಒಂದು ಕೊಡ ನೀರು ತುಂಬಿಕೊಂಡ ಕಂಬಳಾಳದ ದೇವಸ್ಥಾನಕ್ಕೆ ಹೋಗಿ ನೀರು ಹಾಕಲಿಲ್ಲ. ಸಜ್ಜಲಗುಡ್ಡದೊಳಗೆ ಅಮ್ಮವರಿದ್ದಂಥ ಕೂಲಿ ಇತ್ತಲ್ಲ, ಆ ಕೂಲಿ ಹಚ್ಚಲಕ್ಕೆ ಬಂದು ನೀರು ಸುರಿಬಿಟ್ಟಂತ. ಸಜ್ಜಲಗುಡ್ಡದ ಶರಣಮ್ಮನವರು ಬಂದು ಏನು ಮಾಡಿದೋ ಇದನ್ನು ಅಂತಂದ್ರಂತೆಪ್ಪ, ಯವ್ವ ಕಂಬಳಾಳದೊಳಗಿರುವಂಥ ಅಪ್ಪನ ದೇವಸ್ಥಾನದ ಹಚ್ಚಲಕ್ಕೆ ನೀರು ಹಾಕಂದಿದ್ರಿ, ನನ್ನ ಪಾಲಿನ ಅಪ್ಪ ಅವ್ವ ದೇವ್ರ ದಿಂಡ್ರ ಎಲ್ಲ ನೀವೇ ಇದ್ದಾಗ ನೀವಿರೋ ಒಂದು ಕೋಲೇಕನ ನೀರು ಹಾಕಿ ನನ್ನ ಜನ್ಮ ಪಾವನ ಮಾಡ್ಕೋಬೇಕಂಥೇಳಿ ಮನಸ್ಸು ಹೇಳಾಕತ್ತು. ನಿಮ್ಮನ್ನು ಬಿಟ್ಟರೆ ನನ್ನ ಪಾಲಿಗೆ ಅನ್ಯ ದೈವವಿಲ್ಲ, ಅದಕ್ಕೆ ಇಲ್ಲೇ ತಂದು ಸುರಿವಿನ್ರಿ ಅವ್ವ.
ನಿಮಗೆ ಹೆಂಗೆ ತಿಳಿದಂಗೆ ಆಶೀರ್ವಾದ ಮಾಡ್ರಿ ಅಂತ ಅಮ್ಮವ್ರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಆವಾಗ ಅಮ್ಮವರು ಸ್ಮಿತಹಾಸ್ಯರಾಗಿ, ಹೋಗಪ್ಪ ಅಪ್ಪ ಎಲ್ಲ ಚಲೋ ಮಾಡ್ತಾನೋ, ಚಿಂತೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಏನು ಮಾಡಿಬಿಟ್ರಂದ್ರೆ ಅವ್ರನ್ನ ಮನೆಗೆ ಕಳಿಸ್ಕೊಟ್ರಂತ. ಅವತ್ತು ಮಳೆ ಹೆಂಗೆ ಆತಪ್ಪ ಅಂದ್ರೆ ಹಳ್ಳ ತುಂಬಿ ಏನು ಅಮ್ಮವ್ರ ಕೋಲಿಕ್ಕೆ ನೀರು ಸುರಿವಿದ್ದಲ್ಲ ಅಲ್ಲಿಗೆ ಬಂದು ಹಳ್ಳ ಮುಟ್ಟಿತ್ತಂತ ನೋಡ್ರಿ. ಇಷ್ಟ ಪವಾಡ ಪುರುಷರು, ಲೀಲಾಮೂರ್ತಿಗಳು ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ನೋಡ್ರಿ. ಅಂತಹ ಶರಣಮ್ಮನವರನ್ನು ಪಡೆದಂಥ ನಾವು ಭಾಗ್ಯವಂತರು, ಪುಣ್ಯಾತ್ಮರು. ಇನ್ನೂ ಒಂದು ವಿಷಯವನ್ನು ಹೇಳಿದರೆ ನನಗೆ ಏನಂತಂದ್ರೆ, ಅಮ್ಮವರ ಮೈಯೊಳಗಿಂದ ಯಾವಾಗಲೂ ಸಹಿತ ಅವರು ದೂರ ಕುಂದಿರ್ತಿದ್ರಂತ ನೋಡ್ರಿ, ಯಾರನ್ನೂ ಅವರು ಮುಟ್ಟಿಸಿಕೊಳ್ತಿರಕ್ಕಿಲ್ಲ, ಭಾಳ ಮಡಿಯಿಂದ ಇದ್ದರು. ದೂರ ಕುಂತ್ರೂ ಸಹಿತ ಅವ್ರ ಮೈ ಒಳಗಿಂದ ಸುಗಂಧ ಸ್ವರ್ಗ ಸೂಸ್ತಿತ್ತಂತ ನೋಡ್ರಿ. ಅವ್ರ ಹಂತೇಕ ಕುಂತ್ರ ಅವ್ರ ಕೋಲಿ ಒಳಗೆ ಕುಂತು ಬಿಟ್ರೆ ಅವ್ರ ಮೈ ಒಳಗಿನ ಒಂದು ಸುವಾಸನೆಯನ್ನು ಎಲ್ಲರೂ ಅನುಭವಿಸ್ಬೋದಂತ ಆನಂದಿಸ್ತಿದ್ರಂತ. ಯಾವುದೋ ಒಂದು ಲೋಕಕ್ಕೆ ಯಾವುದೋ ಒಂದು ಪರಮಾನಂದ ಪ್ರಾಪ್ತಿಯಾದಂಥ ಅನುಭವ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರ ಸಂಪರ್ಕಕ್ಕೆ ಬಂದು ಕೂಡಲೇ ಅಕ್ಕಿತ್ತಂತ ನೋಡ್ರಿ. ಎಂಥವರಿದ್ರು ಶರಣಮ್ಮ ತಾಯಿಯವರು ಅಂತ ಒಬ್ಬ ಭಕ್ತರು ಬಂದು ಅಮ್ಮವರಿಗೆ ಹೇಳ್ತಾರೆ. ಏನಂತಂದ್ರೆ, ಯವ್ವ ಮತ್ತು ನನಗೆ ಹೆಣ್ಣನ ಹುಟ್ಟಿದಾವು, ಒಂದು ಗಂಡ ಮಗನ ಕೊಡ್ರಿ, ನನಗೆ ಆಶೀರ್ವಾದ ಮಾಡ್ರಿ ಅಂತ ಆ ಭಕ್ತ ಬಂದು ಕೇಳ್ತಾನೆ ಅಮ್ಮನ್ನು. ಒಂದು ವಿಚಿತ್ರ ಘಟನೆ ಆಗಿರ್ತೈತಲ್ಲಿ ಏನಂತಂದ್ರೆ, ಯಾವ ಭಕ್ತ ಅಮ್ಮಗೆ ಗಂಡ ಮಕ್ಕಳನ್ನು ಅನುಗ್ರಹಿಸ್ರಿ ಆಶೀರ್ವಾದ ಮಾಡ್ರಂತ ಕೇಳಕ್ಕೆ ಬಂದಿದ್ದ, ಆ ಭಕ್ತ ಏನು ಮಾಡಿದ್ದ ಅಂದ್ರೆ, ತನ್ನ ಮನೆ ಬಿಟ್ಟು ತಮ್ಮ ಮಾವನ ಮನೆ ಒಳಗನ ಮನೆ ಅಳೆಯ ಆಗಿ ಉಳಿದಿದ್ದ, ಹೆಂಡತಿ ಮನೆ ಒಳಗನ ಉಳಿದಿದ್ರವರು. ಆ ಪ್ರಸಂಗ ಹಂಗೆ ಬಂದಿತ್ತು, ಉಳಿದಿದ್ರವರು. ಆವಾಗ ಏನಾತಂದ್ರೆ, ಶರಣಮ್ಮ ತಾಯಿಯವರು ಒಂದು ಮಾತಂದ್ರಂತ, ಅಲ್ಪ ನೀ ಇರೋದನ್ನು ಹೆಣ್ಣಿನ ಮನೆಯೊಳಗೆ ಅಂದ ಮೇಲೆ ನಿನಗೆ ಹೆಣ್ಣ ಹುಟ್ಟವಲ್ಲಪ್ಪ ಅಂತಂದು ಬಿಟ್ರಂತ ನೋಡ್ರಿ. ಅಷ್ಟನುಗುಡ್ದ ಆ ಭಕ್ತಿಗೆ ಕಣ್ಣಾಗ ನೀರು ಬಂದು, ನಮ್ಮ ತಾಯಿ ಹಿಂಗೆ ಹೇಳಿದ್ಲು ಅಂದ ಮೇಲೆ ಏನು ನನ್ನ ಗಂಡ ಮಕ್ಕಳು ಹುಟ್ಟೋದಿಲ್ಲಂತ ತಿಳಿದು ಒಂದು ಸ್ವಲ್ಪ ಮನಸ್ಸಿಗೆ ಹಾಳೆ ಮಾಡಿಕೊಂಡು ಅಮ್ಮವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಸುಮ್ಮನೆ ತಮ್ಮ ಮನೆಗೆ ಬಂದ್ರಂತ. ಒಂದು 10 ನಿಮಿಷ ಬಿಟ್ಟ ಏಕಾಂತದೊಳಗೆ ಕುಳಿತಂಥ ಶರಣಮ್ಮ ತಾಯಿಯವರು ಒಬ್ಬ ಶಿಷ್ಯಗೆ ಹೇಳಿ ಆ ಭಕ್ತನನ್ನು ಮತ್ತೆ ಹೊಳ್ಳಿ ಕರ್ಕೊಂಡು ಬಾ ಆಶ್ರಮಕ್ಕಂತ ಕರ್ಯಾಕ ಕಳಿಸಿದ್ರಂತ ನೋಡ್ರಿ. ಕರ್ಯಾಕ ಕಳಿಸಿ ಅವ ಹೊಳ್ಳಿ ಬಂದ, ಯಾಕಮ್ಮವ್ರು ಕರ್ಯಾಕತ್ತಾರ ಅಂತ ಹೇಳಿದ. ಮತ್ತೆ ಬಂದ, ನಮಸ್ಕಾರ ಮಾಡಿ ನಿಂತ, ಇಲ್ಲಪ್ಪ ಈ ಮೂಳ ನಿನಗೆ ಹಂಗೆ ಹೇಳ್ತಂತ ಹೇಳ್ಕಾರ, ಮನಸ್ಸಿಗೆ ಹಳಾಳೆ ಮಾಡ್ಕೊಂಡೇನಪ್ಪ, ಹಂಗೇನು ಹಳಾಳೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ. ತಮ್ಮ ಶರೀರವನ್ನು ತೋರಿಸಿ ಹೇಳ್ತಾರೆ, ಈ ಮೂಳ ಹಿಂಗೆ ನಿನಗೆ ಹೇಳಿತಂತ ಮನಸ್ಸಿಗೆ ಹಳಾಳೆ ಮಾಡ್ಕೊಂಡೇನ, ಹಳಾಳೆ ಮಾಡ್ಕೋಬೇಡ. ಈಗ ಅಪ್ಪ ಬಂದಿದ್ದ, ಅಪ್ಪ ಹೇಳ್ಯಾನ ಏನಂದ್ರೆ, ನಿನಗಿನ್ನು ಹುಟ್ಟವೆಲ್ಲ ಗಂಡ ಹುಟ್ಟತಾವಂತ. ನೋಡ್ರಿ ಎಷ್ಟು ಕರುಣೆ, ಎಷ್ಟು ಪ್ರೀತಿ, ಎಷ್ಟು ಗುರುವಿನ ಮೇಲೆ ನಿಷ್ಠೆ ಶರಣಮ್ಮ ತಾಯಿಯವರಿಗೆ ಅಂತ. ಆವಾಗ ಆ ಭಕ್ತನ ಕಣ್ಣಾಗ ನೀರು ಹೊಂಟು, ಯವ್ವ ನೀವು ಆಶೀರ್ವಾದ ಮಾಡಿ ಕೊಟ್ಟಿದ್ದು ಗಂಡಾದ್ರೇನು ಹೆಣ್ಣಾದ್ರೇನು ನಿಮ್ಮ ಆಶೀರ್ವಾದ ಆಶೀರ್ವಾದನ ಅಂತಂದ. ಆವಾಗ ಶರಣಮ್ಮನವ್ರು ಹೇಳಿದ್ರಂತೆ, ಈ ಬುದ್ಧಿ ಎಲ್ಲರಿಗೂ ಬರಬೇಕಪ್ಪ ಅಂದ್ರೆ, ಈ ಬುದ್ಧಿ ಎಲ್ಲರಿಗೂ ಬರಬೇಕು, ಹೆಣ್ಣನ ಬೇಕು ಗಂಡನ ಬೇಕನ್ನೋ ಭಾವ ಇರಬಾರ್ದು, ಗುರು ಕೊಟ್ಟಿದ್ದನ್ನು ಸ್ವೀಕರಿಸ್ಬೇಕಂತ ಹೇಳಿದ್ರಂತ. ಆದ್ರೂ ಸಹಿತ ಅವನಿಗೆ ಮುಂದೆ ಹುಟ್ಟಿದ ಮಕ್ಕಳೆಲ್ಲ ಗಂಡ ಮಕ್ಕಳನ್ನು ಹುಟ್ಟಿದ್ದು ಅಂತ ಹೇಳ್ತಾರೆ. ಹಿಂಗೆ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದಂತಹ
ಪವಾಡ ಪುರುಷರಾದಂತಹ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರ ಇನ್ನೂ ಅನೇಕ ಲೀಲೆಗಳನ್ನು ಮುಂದೆ ಕೇಳೋಣ. ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೇನೆ.